ಪಿಎಸ್ಐ ಮರುಪರೀಕ್ಷೆಗೆ ಕರ್ನಾಟಕ ಹೈಕೋರ್ಟ್ ಆದೇಶ. ಸ್ವತಂತ್ರ ಸಂಸ್ಥೆಯಿಂದ ಪರೀಕ್ಷೆ ನಡೆಸಿ ಅಂತ ಸೂಚನೆ ಕೊಟ್ಟಿದೆ. ನ್ಯಾಯಮೂರ್ತಿ ಪಿಎಸ್ಐ ದಿನೇಶ್ ಕುಮಾರ್ ಪೀಠ ಆದೇಶವನ್ನು ಹೊರಹಾಕಿದೆ. ಅರ್ಜಿ ವಜಾ ಆಗಿದ್ದಾವೆ. ಸ್ವತಂತ್ರ ಸಂಸ್ಥೆಯಿಂದ ಪರೀಕ್ಷೆ ನಡೆಸುವಂತೆ ಸೂಚನೆಯನ್ನ ಕೊಟ್ಟಿದ್ದ ಹೈಕೋರ್ಟ್. ಈ ಮೂಲಕ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ರೋ ಅವರಿಗೆ ಈಗ ನಿರಾಸೆ ಆಗಿದೆ. ನ್ಯಾಯಮೂರ್ತಿ ಪಿ ಎಸ್ ದಿನೇಶ್ ಕುಮಾರ್ ಅವರ ನೇತೃತ್ವದಲ್ಲಿ ಈ ಒಂದು ವಿಚಾರಣೆ ನಡೆದಿದೆ. ಇದೇ ರೀತಿಯಾಗಿ ಆದೇಶ ಕೂಡ ಹೊರಬಿದ್ದಿದೆ. ಮರುಪರೀಕ್ಷೆ ಪ್ರಶ್ನಿಸಿ ಒಂದಷ್ಟು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಕೆ ಮಾಡಿದ್ರು. ಆ ಅರ್ಜಿಗಳೆಲ್ಲ ವಜಾ ಆಗಿದ್ದಾವೆ. ಅಕ್ಟೋಬರ್ 26ಕ್ಕೆ ವಿಚಾರಣೆ ಪೂರ್ಣಗೊಳಿಸಿದಂತಹ ಕೋರ್ಟ್ ಇವತ್ತು ತೀರ್ಪನ್ನ ಕೊಟ್ಟಿದೆ. ತೀರ್ಪನ್ನ ಕಾಯ್ದಿರಿಸಿತ್ತು. ಹಾಗಾಗಿ ಇವತ್ತು ಸ್ವತಂತ್ರ ಸಂಸ್ಥೆಯ ಮೂಲಕ ಪರೀಕ್ಷೆಯನ್ನ ನಡೆಸಿ ಅಂತೇಳಿ ಮಹತ್ವದ ತೀರ್ಪನ್ನ ಪ್ರಕಟಿಸಿದೆ ಕರ್ನಾಟಕ ಹೈಕೋರ್ಟ್. ಮರು ಪರೀಕ್ಷೆಗೆ ಸರ್ಕಾರ 2022 ಏಪ್ರಿಲ್ 29ರಂದು ಆದೇಶವನ್ನ ನೀಡಿತ್ತು. ಈ ಆದೇಶ ರದ್ದು ಕೋರಿ ಪಿಎಸ್ಐ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಕೆ ಮಾಡಿದ್ರು. ಆ ಅರ್ಜಿಗಳೇನಿದ್ದಾವೆ ಅವುಗಳ ವಿಚಾರಣೆ ಆಗಿ ಅವುಗಳನ್ನ ಇವತ್ತು ವಜಾ ಮಾಡಲಾಗಿದೆ. ಬಿಜೆಪಿ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ 2022ರಲ್ಲಿ ಪಿಎಸ್ಐ ನೇಮಕಾತಿ ಪರೀಕ್ಷೆ ನಡೆದಂತಹ ಸಂದರ್ಭದಲ್ಲಿ ಹಗರಣ ಆಗಿತ್ತು. ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಅನೇಕ ಆರೋಪಿಗಳ ಬಂಧನ ಕೂಡ ಆಗಿತ್ತು. ಆಗ ಈ ಪಿಎಸ್ಐ ಪರೀಕ್ಷೆ ಏನಿದೆ ಅದನ್ನೇ ರದ್ದು ಮಾಡಿ ಮರು ಪರೀಕ್ಷೆ ಮಾಡಿ ಅಂತ ಬಿಜೆಪಿ ಸರ್ಕಾರ ಏನಿದೆ ಆದೇಶವನ್ನ ಹೊರಡಿಸಿತ್ತು. ಅದು ಮನವಿಯನ್ನ ಮಾಡಿಕೊಂಡಿತ್ತು. ಅದಾದ ಬಳಿಕ ಅದರ ವಿರುದ್ಧ ಕೋರ್ಟ್ನಲ್ಲಿ ಪಿಎಸ್ಐ ಅಭ್ಯರ್ಥಿಗಳೇನಿದ್ದಾರೆ ಪರೀಕ್ಷೆ ಬರೆದಂತಹ ಅಭ್ಯರ್ಥಿಗಳು ಅವರು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಯಾರೆಲ್ಲ ಕಳಂಕಿತ ಅಭ್ಯರ್ಥಿಗಳಿದ್ದಾರೆ ಅವರನ್ನ ಮತ್ತೆ ಕಳಂಕರಹಿತ ಅಭ್ಯರ್ಥಿಗಳು ಯಾರಿದ್ದಾರೆ ಅವರನ್ನ ಸಪರೇಟ್ ಮಾಡಿ ಪ್ರತ್ಯೇಕಿಸಿ ಆ ರೀತಿಯಾಗಿ ನೀವು ಕೋರ್ಟ್ನಿಂದ ಆದೇಶವನ್ನ ಕೊಡಬೇಕಾಗುತ್ತೆ. ನಾವು ಪ್ರಾಮಾಣಿಕವಾಗಿ ಬರೆದಂತಹ ಅಭ್ಯರ್ಥಿಗಳು ಕೂಡ ಇದ್ದೇವೆ. ಪರೀಕ್ಷೆಯನ್ನ ವರ್ಷಾನುಗಟ್ಟಲೆ ಕಷ್ಟಪಟ್ಟು ಓದಿ ಬರೆದಿರುವಂತಹ ಅಭ್ಯರ್ಥಿಗಳಿದ್ದಾರೆ ಅವ್ರಿಗೆ ಅನ್ಯಾಯ ಆಗುತ್ತೆ. ಹಾಗಾಗಿ ಈ ಒಂದು ಹಗರಣದಲ್ಲಿ ಯಾರು ಭಾಗಿಯಾಗಿದ್ದಾರೆ ಯಾರು ಲಂಚ ಕೊಟ್ಟು ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಾರೆ ರ್ಯಾಂಕ್ ಪಡ್ಕೊಂಡಿದ್ದಾರೆ ಅವರನ್ನ ಪ್ರತ್ಯೇಕ ಮಾಡಿ ಅನ್ನುವಂತಹ ಅಭ್ಯರ್ಥಿಗಳ ಅರ್ಜಿಗಳೇನಿದ್ದಾವೆ ಅವುಗಳು ಇವತ್ತು ವಜಾ ಆಗಿದ್ದಾವೆ. ಕರ್ನಾಟಕ ಹೈಕೋರ್ಟ್ ಏನಿದೆ ವಜಾ ಮಾಡಿದೆ. ಆ ಮೂಲಕ ಮತ್ತೆ ಮರು ಪರೀಕ್ಷೆ ಮಾಡಿ ಅದರಲ್ಲೂ ಕೂಡ ಸ್ವತಂತ್ರ ಸಂಸ್ಥೆಯ ಮೂಲಕ ಮರು ಪರೀಕ್ಷೆ ಮಾಡಿ ಅನ್ನುವಂತ ಆದೇಶವನ್ನ ಕರ್ನಾಟಕ ಹೈಕೋರ್ಟ್ ಎತ್ತಿ ಹಿಡಿದಿದೆ. 2021 ಅಕ್ಟೋಬರ್ 3 ರಾಜ್ಯದ ವಿವಿಧ ಕೇಂದ್ರಗಳಲ್ಲಿ ಪಿಎಸ್ಐ ನೇಮಕಾತಿ ಪರೀಕ್ಷೆ ನಡೆದಿತ್ತು. ಹಲವರು ಲಂಚ ಕೊಡೋ ಮೂಲಕ ರ್ಯಾಂಕ್ ಪಡ್ಕೊಂಡಿದ್ರು. ಆ ಎಲ್ಲಾ ಅಭ್ಯರ್ಥಿಗಳೇನಿದ್ದಾರೆ ಆ ಒಂದು ಹಗರಣ ಬಯಲಿಗೆ ಬಂದಿತ್ತು. ಅದರ ವಿಚಾರಣೆಗೆ ಸಂಬಂಧಪಟ್ಟಂತೆ ಮಹತ್ವದ ತೀರ್ಪು ಇವತ್ತು ಪ್ರಕಟ ಆಗಿದೆ.